ಕೂಡ ಈ ಒಂದು 2023 ಮತ್ತು 24ನೇ ಸಾಲಿನ ಶೈಕ್ಷಣಿಕ ವರ್ಷದ ಕೊನೆಯ ಪರೀಕ್ಷೆಯನ್ನು ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲರೂ ಕೂಡ ಎದುರಿಸಲಿದ್ದೀರಿ ಆ ಒಂದು ಪರೀಕ್ಷಾ ಸಿದ್ಧತೆಯ ಸಮಾಲೋಚನಾ ಸಭೆಯನ್ನು ಇಂದು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಪರೀಕ್ಷಾ ಸಿದ್ಧತೆಯ ಸಮಾಲೋಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಮಾರುತೇಶ್ ಜೆಎನ್ ಸರ್ ಅವರಿಗೆ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಮುಂಬರುವ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ನೀಡಲಿರುವ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತ ನಾಗರಾಜ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಶಾಲೆಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಾಗೂ ನಮ್ಮೆಲ್ಲರ ನೆಚ್ಚಿನ ಮತ್ತು ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಾವು ಮುಂದಿನ ದಿನಗಳಲ್ಲಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಯಾವ ರೀತಿ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ನಡೆಸಿಕೊಳ್ಳಬೇಕು ಬೌದ್ಧಿಕವಾಗಿ ಯಾವ ರೀತಿ ನಾವು ಸಿದ್ಧತೆಯನ್ನು ನಡೆಸಿಕೊಳ್ಳಬೇಕು ಹಾಗೂ ಆ ಸಿದ್ಧತೆಯ ಪ್ರಯತ್ನಕ್ಕೆ ಏನೆಲ್ಲ ಪೂರ್ವಭಾವಿಯಾಗಿ ನಾವು ತಯಾರಿರಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಈ ಶಾಲೆಯ ಹಿರಿಯ ಶಿಕ್ಷಕರಾದಂತ ನಾಗರಾಜ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಈ ಪರೀಕ್ಷಾ ಸಿದ್ಧತೆಯ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ನನ್ನ ಆತ್ಮೀಯ ನನ್ನ ಪ್ರೀತಿಯ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಸಂದರ್ಭ ಬಹಳ ಸೂಕ್ಷ್ಮವಾದಂತಹ ಸಂದರ್ಭ ಯಾಕೆ ಅಂತ ಹೇಳಿದ್ರೆ ಪರೀಕ್ಷೆ ಇನ್ನ ಕೆಲವೇ ದಿನಗಳಲ್ಲಿ ಸುಮಾರು ಇನ್ನ 50 ದಿನಗಳು ಮಾತ್ರ ನಮ್ಮ ಪರೀಕ್ಷೆಗೆ ಉಳಿದ ದಿನ ನಾವು ಯಾವ ರೀತಿ ಪರಿವರ್ತನೆಯಾಗಿ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಆ ಪರೀಕ್ಷೆಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್ ನಮಗೆಲ್ಲರಿಗೂ ಗೊತ್ತಿದೆ ಪರೀಕ್ಷೆ ಬಂತು ಅಂತಂದ್ರೆ ಸರ್ ಓದಬೇಕು ಅಷ್ಟೇ ನಮಗೆ ಗೊತ್ತಿರೋದು ಹೇಗೆ ಓದಬೇಕು ಹೆಚ್ಚಿನ ಅಂಕಗಳನ್ನು ತೆಗಿಲಿಕ್ಕೆ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಹೊಂದಿಬಿಟ್ಟು ನಾವು ಪರೀಕ್ಷೆಯನ್ನು ಎದುರಿಸಿದರೆ ನಿಜವಾಗಲೂ ಕೂಡ ನಮ್ಮ ಪರೀಕ್ಷೆಗಳಲ್ಲಿ ನಾವು ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಸಹಾಯಕ ಆಗುತ್ತೆ ಒಟ್ಟಾರೆ ಈ ಪರೀಕ್ಷೆಯನ್ನು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ನಾನು 7 ಸೂತ್ರಗಳನ್ನು ಹೇಳ್ತೀನಿ ನಿಮಗೆ ಸಾಧ್ಯವಾದರೆ ಪುಸ್ತಕವನ್ನು ತೆಗೆದಿಟ್ಕೊಂಡು ಆ 7 ಸೂತ್ರಗಳನ್ನು ಬರೆದಿಟ್ಟುಕೊಂಡು ಆ 7 ಸೂತ್ರಗಳನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಿದ್ದೇ ಆದರೆ ನಿಜಕ್ಕೂ ಕೂಡ ನೀವು ಆ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಕಾಣ್ತೀರ ಮೊದಲನೇ ಸೂತ್ರ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಅತ್ಯಂತ ಯಶಸ್ವಿಯಾಗಿ ಎದುರಿಸಬೇಕು ಅಂತ ಹೇಳಿದರೆ ಬಹಳ ಸುಲಭವಾದಂತಹ 7 ಸೂತ್ರಗಳಿವೆ ಆ 7 ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟ್ ಇಎನ್ ವಿ ಐ ಓ ಆರ್ ಎನ್ ಎಂ ಇ ಎನ್ ಟಿ ಎನ್ವಿರಾನ್ಮೆಂಟ್ ಹಂಗಂದ್ರೆ ಏನ್ ಹೇಳಿ ಪರಿಸರ ವೆರಿ ಗುಡ್ ಏನು ಪರಿಸರ ಯಾವತ್ತೂ ಕೂಡ ನಾವು ಓದುವಂತಹ ಸ್ಥಳ ಇದೆಯಲ್ಲ
ಅದು ಬಹಳ ಮುಖ್ಯ ಆಗುತ್ತೆ. ಹೇಗೆ ನಾವು ಓದುವಂತ ಸ್ಥಳವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಬೇಕು, ಫಸ್ಟ್ ಸರಿಯಾದ ರೀತಿಯಲ್ಲಿ ನಾವು ಓದುವಂತ ಸ್ಥಳದಲ್ಲಿ ಹೆಂಗ್ ಬೇಕಾ ಹಂಗೆ ಎಲ್ಲಿ ಬೇಕಾ ಅಲ್ಲಿ ಪುಸ್ತಕಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರದಂತೆ ನೀಟಾಗಿ ಒಂದು ಕಡೆ ಜೋಡಿಸಿ ನೀವು ಒಂದು ಒಳ್ಳೆಯ ಚೇರ್ ಮೇಲೆ ಅಥವಾ ಒಂದು ಟೇಬಲ್ ಅನ್ನು ಇಟ್ಕೊಂಡು ಕೂತ್ಕೊಳ್ರಿ. ಇಲ್ಲ ಸರ್ ನನಗೆ ನಮಗೆಲ್ಲಿ ಸರ್ ಟೇಬಲ್ಲು ಚೇರು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ನಿಮ್ಮ ಹತ್ರ ಚಾಪೆ ಇದ್ರೆ ಚಾಪೆನೆ, ಕೆಳಗೆ ಅಂದ್ರೆ ಕೆಳಗೆನೆ. ಆದ್ರೆ ಓದುವಂತ ಸುತ್ತಲಿನ ವಾತಾವರಣ ಇದೆಯಲ್ಲ ಬಹಳ ನೀಟಾಗಿ ಶಿಸ್ತಿನಿಂದ ಕೂಡಿರಬೇಕು. ಯಾಕೆ ಅಂತ ಹೇಳಿದ್ರೆ ಅದೊಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಪಕ್ಕದಲ್ಲೇನೆ ರಾತ್ರಿ ಮಲ್ಕೊಂಡಿರ್ತೀವಿ, ಹಾಗೇನೆ ಬೆಳಗ್ಗೆ ಎದ್ದು ಆ ಬೆಡ್ಶೀಟ್ ಕೂಡ ಮಡಚಿರೋದಿಲ್ಲ, ಹಾಗೇನೆ ಅದ್ರ ಪಕ್ಕನೇ ಇರುತ್ತೆ, ನಾವು ಹಾಗೆ ಕೂತ್ಕೊಂಡು ಓದ್ತೀವಿ. ಸೊ ಅವಾಗ ಆ ನೆಗೆಟಿವ್ ಎನರ್ಜಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಚಳಿ ಅಂತೇಳಿ ಅದೇ ಬೆಡ್ಶೀಟ್ ಅನ್ನ ಮೈ ಮೇಲೆ ಹೊತ್ಕೊಂಡು ಕೆಲ ಓದಕ್ಕೆ ಹೋಗ್ತೀರಾ, ಅವಾಗ ಮತ್ತೂ ಕೂಡ ನೆಗೆಟಿವ್ ಎನರ್ಜಿನೇ ಬರುತ್ತೆ. ಸೊ ನಿಮ್ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬೇಕು ಫಸ್ಟ್ ಓದ್ಲಿಕ್ಕೆ, ನಿಮ್ಮ ಮನಸ್ಥಿತಿ ಅದು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ಬೇಕು ಅಂದ್ರೆ ನಿಮ್ ಸುತ್ತಮುತ್ತಲಿನ ವಾತಾವರಣ ಹೇಗಿರ್ಬೇಕು, ತುಂಬಾ ಸ್ವಚ್ಛವಾಗಿರ್ಬೇಕು, ಅಲ್ಲಿ ಯಾವುದೇ ಗಲೀಜ್ ಇರಬಾರ್ದು. ಪುಸ್ತಕ ಪೆನ್ನು ಬರೆಯುವಂತಹ ಲೇಖನಿಗಳನ್ನ ಬಿಟ್ಟರೆ ಬೇರೆ ಯಾವ ವಸ್ತುಗಳು ಇರಬಾರ್ದು. ಫಸ್ಟ್ ವೆರಿ ಫಸ್ಟ್ ನೀವು ನಾಳೆನೆ ಇವತ್ತು ರಾತ್ರಿನೇ ಮನೆಗೆ ಹೋಗಿ, ಮನೆಗೆ ಹೋದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ನೀವು ಓದುವಂತಹ ಒಂದು ನಿಗದಿ ಆದಂತಹ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನೇನಿರ್ಬೇಕು ಏನೇನಿರಬಾರ್ದು, ಯಾವ್ಯಾವ ಇರಬೇಕಾಗಿರೋಂಥವು ಯಾವ್ಯಾವ ರೀತಿಯಲ್ಲಿ ಇಡಬೇಕು ಯಾವ್ಯಾವ ರೀತಿಯಲ್ಲಿ ಇಡಬಾರ್ದು. ಸೊ ಅದನ್ನ ನೀಟಾಗಿ ಫಸ್ಟ್ ಆಗಿ ನೀವು ಅದನ್ನ ಬದಲಾವಣೆ ಮಾಡ್ಕೊಳ್ರಿ. ಅದು ಮೊದಲನೇ ಸೂತ್ರ ಪರಿಸರ. ಇನ್ನ ಎರಡನೇ ಸೂತ್ರ ಪ್ರಾಡಕ್ಟಿವ್ ಅವರ್ಸ್ ಅಂತ ಹೇಳ್ತೀವಿ. ಎರಡನೇ ಸೂತ್ರ ಯಾವುದು? ಪ್ರಾಡಕ್ಟಿವ್ ಅವರ್ಸ್. ಏನು ಪ್ರಾಡಕ್ಟಿವ್ ಅವರ್ಸ್ ನೋಡಿ, ಪ್ರಾಡಕ್ಟಿವ್ ಅವರ್ಸ್ ಬರ್ಕೊಳ್ಳಿ, PRODUCTIVE HOURS ಪ್ರಾಡಕ್ಟಿವ್ ಅವರ್ಸ್. ಏನದು ಪ್ರಾಡಕ್ಟಿವ್ ಅವರ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಾಡಕ್ಟಿವ್ ಅವರ್ಸ್ ಇರುತ್ತೆ. ಏನ್ ಸರ್ ಅದು ಪ್ರಾಡಕ್ಟಿವ್ ಅವರ್ ಅಂದ್ರೆ, ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಓದ್ತೀರಾ, ಬೆಳಗ್ಗೆ ಓದ್ತೀರಾ ಸಂಜೆ ಓದ್ತೀರಾ ಅಲ್ವಾ? ಸೊ ಯಾವ ಟೈಮಲ್ಲಿ ಓದಿದ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ? ಕೆಲವರಿಗೆ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು 6:30 ತನಕ ಅದು ತುಂಬಾ ಪ್ರಾಡಕ್ಟಿವ್ ಅವರ್. ಕೆಲವರಿಗೆ ಸಂಜೆ 5:30 ರಾತ್ರಿ 10 ಗಂಟೆ ತನಕ ಪ್ರಾಡಕ್ಟಿವ್ ಅವರ್. ಹೀಗೆ ಯಾವುದಾದ್ರೂ ಒಂದು ಪ್ರಾಡಕ್ಟಿವ್ ಅವರ್ ಇರುತ್ತೆ. ಯಾವ ಟೈಮ್ನಲ್ಲಿ ಕೂತ್ಕೊಂಡು ಓದಿದ್ರೆ ನನಗೆ ತುಂಬಾ ಚೆನ್ನಾಗೆ ನಾನು ಓದ್ತೀನಿ, ಅದು ತುಂಬಾ ಆಸಕ್ತಿಯಾಗಿರುತ್ತೆ ನನಗೆ ಓದ್ಲಿಕ್ಕೆ, ನನಗೆ ಆ ಓದಿದ್ದ ಆ ಟೈಮಲ್ಲಿ ಓದಿದ್ ಮಾತ್ರ ನನಗೆ ತುಂಬಾ ನೆನಪಿರುತ್ತೆ ಅಂತ ನೀವೇನು ಅನ್ಕೊಂಡಿದ್ದೀರಲ್ಲ. ಸೊ ಆ ಪ್ರಾಡಕ್ಟಿವ್ ಅವರ್ ಯಾವುದು ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ಫಸ್ಟ್. ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಇಂಥದೇ ಸಮಯ ಅಂತಲ್ಲ, ನಿಮಗೆ ಆಸಕ್ತಿ ಬರಲಿಕ್ಕೆ ತುಂಬಾ ಚೆನ್ನಾಗಿ ಓದಿದ್ದೆಲ್ಲ ನೆನಪಿರುತ್ತೆ ಆ ಸಮಯ ಇದೆಯಲ್ಲ ಅದು ನನಗೆ ಗೋಲ್ಡನ್ ಟೈಮ್ ಅಂತ ಏನ್ ಅನ್ಕೊಳ್ತೀವಲ್ಲ, ಸೊ ಆ ಟೈಮ ನೀವು ಪ್ರಾಡಕ್ಟಿವ್ ಓವರ್ ಆಗಿರುತ್ತೆ ನಿಮಗೆ ಅದು. ಸೊ ಅದನ್ನ ಫಸ್ಟ್ ನೀವು ಹುಡ್ಕೊಳ್ಳಿ. ಎರಡನೇದೇನು? ಮೂರನೇದು, ಒಂದನೇದು ಎನ್ವಿರಾನ್ಮೆಂಟ್, ಎರಡನೇದು ಪ್ರಾಡಕ್ಟಿವ್ ಅವರ್ಸ್, ಮೂರನೇದು ಲುಕಿಂಗ್ ಟು ಯುವರ್ ಲರ್ನಿಂಗ್ ಸ್ಟೈಲ್. ಲುಕಿಂಗ್ ಟು ಯುವರ್ ಲರ್ನಿಂಗ್ ಸ್ಟೈಲ್, ನೀವು ಓದುವಂತಹ ಶೈಲಿ ಯಾವುದು ಅನ್ನೋದನ್ನ ನೀವು ಕಂಡುಹಿಡ್ಕೊಳ್ಳಿ. ನೀವು ಓದುವಂತಹ ಶೈಲಿ, ಲುಕಿಂಗ್ ಟು ಯುವರ್ ಲರ್ನಿಂಗ್ ಸ್ಟೈಲ್, ನೀವು ಕಲಿಯುವಂತಹ ಶೈಲಿ ಬಹಳ ಮುಖ್ಯ. ಇದು ಮೂರನೇ ಸೂತ್ರ. ಇದು ಹೆಂಗೆ ಕಲಿಯೋ ರೀತಿ ಅಂದ್ರೆ ಯಾವುದು? ಕೆಲವರಿಗೆ ಬೇರೆಯವರದನ್ನ ಹೇಳ್ತಾ ಹೇಳ್ತಾ ನಾವು ಅದನ್ನ ಕೇಳಿಸ್ಕೊಂಡು ಕಲಿಯೋದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಇನ್ನು ಕೆಲವರಿಗೆ ಇಲ್ಲ, ನಾನೇ ಪುಸ್ತಕ ತಗೊಂಡು ಕ್ಲೀನ್ ಆಗಿ ಒಂದ್ ಕಡೆಯಿಂದ ಓದ್ಕೊಂತ ಬರ್ತೀನಿ, ಅದ್ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ ನಾನು ಓದಿದ್ದನ್ನ ನಾನೇ ರೆಕಾರ್ಡ್ ಮಾಡಿ ಮತ್ತೆ ನಾನು ಕೇಳ್ತೀನಿ, ಸೊ ಅದು ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಕೆಲವರಿಗೆ. ಅಥವಾ ಯಾವ್ದಾದ್ರು ರೆಕಾರ್ಡೆಡ್ ಆಡಿಯೋ ಇದೆಯಾ,
ಪಾಠಕ್ಕೆ ಸಂಬಂಧಪಟ್ಟದ್ದು. ಆ ಆಡಿಯೋನ ಸುಮ್ಮನೆ ಹಾಗೆ ಕಿವಿಗೆ ಒಂದು ಹೆಡ್ ಫೋನ್ ಹಾಕೊಂಡು ಕಣ್ಣು ಮುಚ್ಕೊಂಡು ಅವ್ರು ಹೇಳೋದನ್ನ ಕೇಳ್ತಾ ಕೇಳ್ತಾ ಹೋದ್ರೆ ಅದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವೊಮ್ಮೆ ನಿಮ್ಗೆ ಕೆಲವೊಮ್ಮೆ ಹೇಳ್ತಾ ಇರ್ತಾರೆ, ನೋಡಿ ಗಟ್ಟಿಯಾಗಿ ಓದ್ಕೋ. ಕೆಲವರೊಮ್ಮೆ ಹೇಳ್ತಾರೆ ಮೆಲ್ಲಕ್ಕೆ ಓದ್ಕೋ ಅಂತ ಹೇಳ್ತಾರೆ. ಅಂದ್ರೆ ಮೆಲ್ಲು ಧ್ವನಿಯಲ್ಲಿ ಹೋದ್ರೆ ನೀವು ಗಲಾಟೆ ಮೌನವಾಗಿ ಓದ್ಕೋಬೇಕು ಅಂತ ಹೇಳ್ತಾರೆ, ಕೆಲವರು ಗಟ್ಟಿಯಾಗಿ ಓದ್ರಿ ಅಂತ ಹೇಳ್ತಾರೆ. ಮೌನವಾಗಿ ಓದ್ಕೊಡ್ರಿ ಅಂತ ಹೇಳಿದಾಗ ಕೆಲವರಿಗೆ ಅದು ಅಭ್ಯಾಸ ಆಗಿರುತ್ತೆ, ಅದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿರುತ್ತೆ. ಇನ್ನು ಕೆಲವರಿಗೆ ಗಟ್ಟಿಯಾಗಿ ಓದ್ಕೋಬೇಕು. ಗಟ್ಟಿಯಾಗಿ ಓದ್ದಾಗ ನಮ್ಮ ಸೌಂಡ್ ಏನಿದೆಯಲ್ಲ, ನಾವು ಹೇಳುವಂತಹ ಆ ಶಬ್ದಗಳು ಮತ್ತೆ ಅದು ಕೇಳಿ ನಮ್ಮ ಕಿವಿಗೆ ಬಿಡದು ಮತ್ತೆ ನಮ್ಮ ಮೆದುಳಿಗೆ ತಲುಪುತ್ತೆ ಅದು, ಹೌದಾ? ಸೊ ಅದಕ್ಕೋಸ್ಕರ ಕೆಲವರು ಗಟ್ಟಿಯಾಗಿ ಓದ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಎಲ್ಲ ಅನೇಕ ಬಾರಿ ಈ ಕಂಠಪಾಠಗಳನ್ನ ನೋಡಿಸ್ತಿರ್ತಾರಲ್ಲ, ಸ್ವಲ್ಪ ಏನಕ್ಕೆ ಅಂತ ಹೇಳಿದ್ರೆ ಅದು ಹೇಳಿ ಹೇಳಿ ಅದನ್ನ ನೀವು ಕೇಳಿಸ್ಕೊಂಡು ನಿಮಗೆ ಅದು ವಾಪಸ್ ಬೆಳೆಯುತ್ತೆ, ಹೌದಾ? ಸೊ ಅದಕ್ಕೋಸ್ಕರ ಗಟ್ಟಿಯಾಗಿ ಓದ್ಕೋಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ನೀವು ಒಂದು ಲರ್ನಿಂಗ್ ಸ್ಟೈಲ್ ಏನಿದೆಯಲ್ಲ, ಸೊ ಲರ್ನಿಂಗ್ ಅದನ್ನ ನೀವು ಒಂದು ಯಾವುದನ್ನು ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಓದಿದ್ರೆ ನನಗೆ ತಲೆಗೆ ಬರುತ್ತೆ. ಇದು ಮೂರನೇ ಸೂತ್ರ ಆಯ್ತು, ಲುಕಿಂಗ್ ಟು ಯುವರ್ ಲರ್ನಿಂಗ್ ಸ್ಟೈಲ್. ನಾಲ್ಕನೇದು ಯಾವುದು? ನಾಲ್ಕನೇದು ಎಲಿಮಿನೇಟ್ ನೆಗೆಟಿವಿಟಿ. ಎಲಿಮಿನೇಟ್ ನೆಗೆಟಿವಿಟಿ. ನೆಗೆಟಿವಿಟಿ ಅಂದ್ರೆ ಏನು? ಋಣಾತ್ಮಕತೆ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತಹ ಋಣಾತ್ಮಕವಾದಂತಹ ಚಿಂತನೆಗಳನ್ನ ಅವುಗಳನ್ನ ನೀವು ಎಲಿಮಿನೇಟ್ ಮಾಡ್ರಿ, ತೆಗೆದು ಹಾಕ್ರಿ ಅಂತ ಹೇಳಿ. ಅಂದ್ರೆ ಉದಾಹರಣೆಗೆ ನಾವು ಸಾಮಾನ್ಯವಾಗಿ ನಮ್ಮ ಓದ್ತ ಕೂತ ಕ್ಷಣನೇ ನಮ್ಮ ತಲೆಗೆ ಬರೋದು ಫಸ್ಟ್ ಅಲ್ಲಿ ಯಾವ್ದಾದ್ರು ಮೊಬೈಲ್ ಕಾಣಿಸ್ತು ಅಂತ ಕ್ಷಣದ್ರೆ ಅದಕ್ಕೆ ವಾಟ್ಸಪ್ಪು, ಅದರಿಂದ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಇವುಗಳೇ ನಮ್ಮ ತಲೆಗೆ ಬರುತ್ತೆ, ಹೌದಾ? ಸೊ ಇವುಗಳು ಬರಬಾರ್ದು ಅಂತ ಅಲ್ಲ. ಯಾಕೆ ಅಂತಂದ್ರೆ ನೀವು ಮೊಬೈಲ್ ನೋಡ್ಬೇಡ್ರಿ ಅಂತಂದ್ರೆ ಆಗದೇ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ನಾವು ಈ ಟೆಕ್ನಾಲಜಿ ಅನ್ನೋ ಬಸ್ಸನ್ನ ಹತ್ತುಬಿಟ್ಟಿದ್ದೀವಿ. ಈ ಟೆಕ್ನಾಲಜಿ ಅನ್ನೋ ಬಸ್ಸನ್ನ ಹತ್ತುಬಿಟ್ಟ ಮೇಲೆ ನಾವು ಅದರಲ್ಲಿ ಪ್ರಯಾಣ ಮಾಡಲೇಬೇಕು. ಆದ್ರೆ ನಮಗೊಂದು ಅವಕಾಶ ಇದೆ. ಸೊ ಆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಇವೆಲ್ಲವೂ ಕೂಡ ಅದನ್ನೇ ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಸರ್? ಅದರಲ್ಲಿ ಏನನ್ನ ನೋಡ್ಬೇಕು, ಏನನ್ನ ನೋಡಬಾರ್ದು? ಫೇಸ್ಬುಕ್ ಅಲ್ಲಿ ಏನ್ ನೋಡ್ಬೇಕು, ವಾಟ್ಸಪ್ ಅಲ್ಲಿ ಏನ್ ನೋಡ್ಬೇಕು, ಅವೆಲ್ಲವೂ ಕೂಡ ಯಾವುದು ಕೆಟ್ಟದ್ದಲ್ಲ. ನಾವು ಕೆಟ್ಟದ್ದನ್ನ ಅದರಲ್ಲಿ ನೋಡಬಾರ್ದು ಅಷ್ಟೇನೆ, ಹೌದಾ? ಸೊ ಯಾವುದನ್ನ ನೀವು ಆ ಒಳ್ಳೆ ರೀತಿಯಿಂದ ಅದನ್ನು ಉಪಯೋಗಿಸ್ಕೊಂತೀರೋ ಅದು ಒಳ್ಳೆ ರೀತಿಯಾಗಿ ನಿಮಗೆ ಬದಲಾವಣೆ ಆಗುತ್ತೆ. ಅದು ಅದಕ್ಕೇನೆ ಹೇಳೋದು, ಎಲಿಮಿನೇಟ್ ನೆಗೆಟಿವಿಟಿ ಅಂತ ಹೇಳಿದ್ದು. ಇನ್ನ ಐದನೇದು ಮ್ಯಾನೇಜ್ ಯುವರ್ ಸ್ಟ್ರೆಸ್, ನಿಮ್ಮ ಒತ್ತಡ ನಿರ್ವಹಣೆ ಮಾಡ್ಕೊಳ್ಳೋದು. ಐದನೇದೇನು? ನಿಮ್ಮ ಒತ್ತಡವನ್ನ ನಿರ್ವಹಣೆ ಮಾಡ್ಕೊಳ್ಳೋದು. ನೀವೆಲ್ಲ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಮಗೆ ಯಾವುದೇ ರೀತಿಯಾದಂಥ ಒತ್ತಡ ಇರೋದಿಲ್ಲ. ನಿಮಗಿರೋ ಒತ್ತಡ ಅಂತ ಹೇಳಿದ್ರೆ ಯಾರಾದರೂ ಕೂಡ ಫ್ರೆಂಡ್ಸ್ ನನ್ನನ್ನು ಎಲ್ಲಿಗಾದ್ರೂ ಕೂಡ ಕರೀತಾ ಇರ್ತಾರೆ, ಅದನ್ನ ಅದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ನನ್ನ ಪೋಷಕರ ಕಣ್ ತಪ್ಪಿಸಿ ಅನ್ನುವಂತ ಒತ್ತಡ ಇರ್ಬೋದು ಅಷ್ಟೇನೆ, ಹೌದಾ? ಸೊ ನಿಮಗೆ ಯಾವುದೇ ಮನೆ ಜವಾಬ್ದಾರಿ ಆ ರೀತಿಯಾದಂತ ಒತ್ತಡ ಏನು ಇರೋದಿಲ್ಲ, ಹೌದಾ? ಸೊ ಅದಕ್ಕೋಸ್ಕರ ನೀವು ವಿದ್ಯಾರ್ಥಿಗಳು ನಿಮಗೆ ಒತ್ತಡವನ್ನ ನಿರ್ವಹಣೆ ಮಾಡ್ತಕ್ಕಂತಹ ಒಂದು ಸ್ಕಿಲ್ ಬೇಕು, ಆ ಕೌಶಲ್ಯವನ್ನ ರೂಢಿಸ್ಕೊಳ್ಬೇಕು, ಹೌದಾ? ಸೊ ನೀವೇನ್ ಮಾಡಬೇಕು, ಸ್ವಲ್ಪ ಹೊತ್ತು ತುಂಬಾ ನಿಮಗೆ ಓದ್ಲಿಕ್ಕೆ ಹೋದಾಗ ಅದು ಕಾನ್ಸಂಟ್ರೇಷನ್ ಬರಲಿಲ್ಲ, ಏಕಾಗ್ರತೆ ಬರಲಿಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡು, ಒಂದ್ ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡು, ಅಥವಾ ಏನಾದ್ರೂ ಕೂಡ ಒಂದು ಆಕ್ಟಿವಿಟಿ ಬೇಸ್ಡ್ ವರ್ಕ್ ಅಲ್ಲಿ ನೀನು ಅದನ್ನ ಆ ಟೈಮ್ ಅನ್ನ ಸ್ಪೆಂಡ್ ಮಾಡು. ಸೊ ಅವಾಗ ನಿನ್ ಮೈಂಡ್ ಏನಾಗುತ್ತೆ, ರಿಫ್ರೆಶ್ ಆಗುತ್ತೆ, ಆ ಒತ್ತಡದಿಂದ ಹೊರಗೆ ಬರ್ತೀಯ. ಒತ್ತಡದಿಂದ ಹೊರಗೆ ಬಂದಾಗ ನಿನ್ ಪುಸ್ತಕ ತಗೊಂಡು ಹಿಡ್ಕೊಂಡು ಕೂತ್ಕೊಂಡು ನೀವು ಓದ್ಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ತೊಡಕು, ಅವಾಗ ತುಂಬಾ ಯಶಸ್ವಿ ಆಗ್ತೀಯ, ಹೌದಾ? ಸೊ ಇದು ನಿನ್ನ ಐದನೇ ಒಂದಿದು. ಅದರಲ್ಲಿ ನಿನಗೆ ವಾಕ್ ಮಾಡೋದ್ರಲ್ಲೂ ಕೂಡ ವಿಶೇಷತೆ ಇದೆ, ಬರೀಗಾರಲ್ಲೂ ವಾಕ್ ಮಾಡ್ಬೇಕಂತೆ. ಬೇರ್ ಫೂಟೆಡ್ ವಾಕಿಂಗ್ ಇದೆಯಲ್ಲ, ಅದು ತುಂಬಾ ನಮಗೆ ಬೆನಿಫಿಟ್ ಅದು. ಯಾಕೆ ಅಂತಂದ್ರೆ ನೋಡ್ರಿ, ಈ ಕರೆಂಟ್ ಅರ್ಥಿಂಗ್ ಕೊಟ್ಟಿರ್ತೀವಲ್ವ, ನಾವು ಅರ್ಥಿಂಗ್ ಕೊಡ್ತೀವಿ, ನಾವು ಕರೆಂಟ್ ಹೊಡಿಬಾರ್ದು ಅಂತ ಹೇಳಿ, ಅಂದ್ರೆ ಆ ನೆಗೆಟಿವ್ ಇದನ್ನೆಲ್ಲ ಭೂಮಿ ಒಳಗಡೆ ಎಳ್ಕೊಂಡ್ಬಿಡುತ್ತೆ.
ಹೌದಾ? ಸೊ ಅದಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಅನ್ನೋದೇನಿದೆಯಲ್ಲ, ಸೊ ಆ ನೆಗೆಟಿವಿಟಿಯನ್ನ ನಾವು ಕೆಳಗಡೆ ಅರ್ಥಿಂಗ್ ಮಾಡಿಬಿಡ್ಬೇಕು. ಸೊ ಅದಕ್ಕೋಸ್ಕರ ಬೇರ್ ಫೂಟೆಡ್ ವಾಕಿಂಗ್ ಇದೆಯಲ್ಲ, ಇಟ್ ಈಸ್ ಬೆಸ್ಟ್ ಎಕ್ಸಸೈಸ್, ಇಟ್ ಇಸ್ ವೆರಿ ಮೋಸ್ಟ್ ಬೆನಿಫಿಟ್ ನಿಮಗೆ ಆರೋಗ್ಯಕ್ಕೆ, ಹೌದಾ? ಸೊ ಅದಕ್ಕೋಸ್ಕರ ಸೊ ಈ ಬೇರ್ ಫುಟ್ ವಾಕ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ, ಹೌದಾ? ಸೊ ಇದು ನಿಮಗೆ ಐದನೇ ಒಂದು ಸೂತ್ರ. ಇನ್ನ ಆರನೇದು, ಸಿನ್ಸ್ ಆರನೇದು, ಮೊದಲನೇದು ಯಾವುದು ಎನ್ವಿರಾನ್ಮೆಂಟ್, ಎರಡನೇದು ಯಾವುದು ವೆರಿ ಗುಡ್ ಪ್ರೊಡಕ್ಟಿವ್ ಅವರ್ಸ್, ಮೂರನೇದು ಲುಕಿಂಗ್ ಟು ಯುವರ್ ಲರ್ನಿಂಗ್ ಸ್ಟೈಲ್, ವೆರಿ ಗುಡ್. ನಾಲ್ಕನೇದು ಎಲಿಮಿನೇಟ್ ನೆಗೆಟಿವಿಟಿ, ಐದನೇದು ಮ್ಯಾನೇಜ್ ಯುವರ್ ಸ್ಟ್ರೆಸ್ ಒತ್ತಡದ ನಿರ್ವಹಣೆ, ಇನ್ನು ಆರನೇದು, ಆರನೇದು ಇದೆಯಲ್ಲ ಅದು ಸಿನ್ಸಿಯಾರಿಟಿ. ಸಿನ್ಸಿಯಾರಿಟಿ ಭಾಳ ಇಂಪಾರ್ಟೆಂಟು. ನೀವು ಓದುವಾಗ ಸಾಮಾನ್ಯವಾಗಿ ನೀವು ತುಂಬ ಸಿನ್ಸಿಯಾರಿಟಿ ಅನ್ನೋದಕ್ಕಿಂತ ಸೀರಿಯಸ್ನೆಸ್ ಭಾಳ ಇರ್ತದೆ ನಿಮಗೆ. ಸೀರಿಯಸ್ನೆಸ್ ಬೇಕಾಗಿಲ್ಲ ಓದುವಾಗ, ಸಿನ್ಸಿಯಾರಿಟಿ ಬೇಕು, ಗೊತ್ತಾಯ್ತಲ್ಲ? ಸೊ ಸೀರಿಯಸ್ ಆಗಿದ್ದರೆ ನಿಮ್ಮ ಓದು ಅದು ಸರಿಯಾಗಿ ನಿಮ್ಮ ತಲೆಗೆ ಹೋಗಲ್ಲ, ಅದು ಕಾಯಮ್ಮಾಗಿ ಪರ್ಮನೆಂಟ್ ಮೆಮೊರಿಗೆ ಹೋಗಿ ಸೇರ್ಕೊಳಲ್ಲ, ಅದು ಕೇವಲ ಅದು ಪರೀಕ್ಷೆಗೆ ಮಾತ್ರ ಸೀಮಿತ ಆಗಿರುತ್ತೆ. ನಾವು ಓದುವಂತಹ ವಿಚಾರ ನಮ್ಮ ಬದುಕಿಗೆ ಅದು ಕಾರ್ಯುಲೇಟ್ ಆಗಬೇಕು. ಅಂತಹ ಒಂದು ಶಿಕ್ಷಣವನ್ನು ನಾವು ಪಡಿಬೇಕಾದ್ರೆ ಸೀರಿಯಸ್ನೆಸ್ ಇರಬಾರ್ದು, ಸಿನ್ಸಿಯಾರಿಟಿ ಇರಬೇಕು, ಗೊತ್ತಾಯ್ತಲ್ಲ? ಆ ಸಿನ್ಸಿಯಾರಿಟಿ ಇದ್ದಾಗ ಮಾತ್ರ ನಾವು ಪರೀಕ್ಷೆಯನ್ನ ಬಹಳ ಯಶಸ್ವಿಯಾಗಿ ಎದುರಿಸಲಿಕ್ಕೆ ಸಾಧ್ಯತೆ ಇದೆ. ನಾವು ಕೊನೆಯದಾಗಿ ಫೋಕಸ್, ಫೋಕಸ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಫೋಕಸ್ ಅನ್ನ ನಾವು ಯಾವ ರೀತಿ ಯಾವ ವಿಚಾರದಲ್ಲಿ ನಾವು ಫೋಕಸ್ ಅನ್ನ ಮಾಡ್ತೀವೋ ಅಷ್ಟು ಅದು ಪರಿಣಾಮಕಾರಿಯಾಗಿ ನಮ್ಮ ವಿದ್ಯೆ ನಮಗೆ ಸಿದ್ಧಿಸುತ್ತೆ. ಆ ಫೋಕಸ್ ಅಲ್ಲಿ ಎರಡು ವಿಧ, ಒಂದು ಏಕಾಗ್ರತೆ, ಇನ್ನೊಂದು ಸಂಕಲ್ಪ ಶಕ್ತಿ ಅಂತ ಹೇಳಿ ಕರಿತೀವಿ. ಈ ಏಕಾಗ್ರತೆ ಮತ್ತೆ ಸಂಕಲ್ಪ ಶಕ್ತಿ ಎರಡನ್ನೂ ಕೂಡ ನಾವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಕರಿತೀವಿ. ಆ ಏಕಾಗ್ರತೆ ಇದ್ರೆ ನಾವು, ಸಂಕಲ್ಪ ಶಕ್ತಿ ಇದ್ರೆ ನಮಗೆ ಏಕಾಗ್ರತೆ ಬರುತ್ತೆ. ಹಾಗಾಗಿ ಈ ಎರಡನ್ನೂ ಕೂಡ ನಾವು ಸರಿಯಾಗಿ ಪರೀಕ್ಷೆಯ ಸಿದ್ಧತೆಯಲ್ಲಿ ನಾವು ಅದನ್ನ ಬಳಸ್ಕೊಂಡ್ರೆ ನಮ್ಮ ಪರೀಕ್ಷೆ ಯಶಸ್ವಿಯಾಗುತ್ತೆ. ಅದರ ಜೊತೆಗೆ ನಾವೇನ್ ಮಾಡಬೇಕು, ಯಾವಾಗಲೂ ಕೂಡ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು, ನಿಮಗೀಗ ಆಗ್ಲೇ ಏನಾಗಿದೆ, ಬೇರೆ 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 ಆಟಗಳಿದ್ದಾವೆ, ನಿಮಗೆ ಬೇರೆ 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 ಆಕ್ಟಿವಿಟೀಸ್ಗಳಿದ್ದಾವೆ. ಈ ತಕ್ಷಣ ಬಂದು ನೀವು ಓದಕ್ ಕುತ್ಕೊಂಡು ನಿಮಗೆ ಓದ್ರಲ್ಲೇ ಪರೀಕ್ಷೆ ಪ್ರಾರಂಭ ಆಗುತ್ತೆ ಅಂತ ಹೇಳಿಬಿಟ್ರೆ ನೀವು ಯಾರ್ಯಾರು ಓದಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಇದುವರೆಗೆ ಏನು ಬೇರೆ ಬೇರೆದ್ರಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅದನ್ನ ನೋಡ್ಲಿಕ್ಕೆ ನಿಮಗೆ ಸಮಯ ಜಾಸ್ತಿ ವ್ಯಯ ಮಾಡಿರ್ತೀರಾ. ಈಗ ಇಲ್ಲ ಸರ್, ನಮ್ಮ ಮೇಸ್ಟ್ ಹೇಳಿದ್ದಾರೆ, ಇನ್ಮೇಲೆ ನಾನು ಕುತ್ಕೊಂಡು ಸೀರಿಯಸ್ ಆಗಿ ಓದ್ಬೇಕು, ಯಾರನ್ನೂ ಕೂಡ ನಾನು ಮಾತಾಡ್ಸಲ್ಲ ಅಂತ ಹೇಳಿ ನೀನು ಹೋಗು, ಒಳಗೆ ಹೋಗಿ ನೇಮ್ ಪುಸ್ತಕ ಹಿಡ್ಕೊಂಡು ಕುತ್ಕೊಂತೀಯ ಕ್ಲೀನಾಗೆ, ಅಷ್ಟೊತ್ತಿಗೆ ಬರ್ತತೆ. ಏನ್ ಬರುತ್ತೆ? ವಾಟ್ಸಪ್ ನೆನಪು ಬರ್ತತೆ, ಇನ್ನೊಂದು ಫೇಸ್ಬುಕ್ ನೆನಪು ಬರ್ತತೆ, ಇನ್ಸ್ಟಾಗ್ರಾಮ್ ನೆನಪು ಬರ್ತವೆ, ರೀಲ್ಸ್ ನೆನಪು ಬರ್ತವೆ, ಶಾರ್ಟ್ಸ್ ನೆನಪು ಬರ್ತವೆ. ಇವುಗಳು ನಿಮ್ಮನ್ನ ಕರೀತವೆ, ಏ ಬಾರು, ಇಷ್ಟು ದಿವಸ ನನ್ನ ಜೊತೆಗೆ ಆಟ ಆಡಿ ನೀನು ಈಗ ಪುಸ್ತಕದ ಜೊತೆಗೆ ಆಟ ಆಡಕ್ಕೆ ಹೋಗಿದೀಯಾ? ಯಾಕೆ ಇಷ್ಟು ದಿವಸ ನಾನು ನಿನ್ನ ಫ್ರೆಂಡ್ ಆಗಿರ್ಲಿಲ್ವಾ, ಬಾ ಈಗ ನಾನು ನಿನಗೆ ಅಂತ ಹೇಳಿ ಕರೀತಾರೆ. ಈಗ ನಾನು ಬೇಡವಾದ್ನೆ ಅಂತ ಹೇಳಿ ಅವು ನಮ್ಮನ್ನ ಕಾಲು ಹಿಡಿದು ಎಳಿತವೆ. ಸೊ ಆ ಕಾಲು ಹಿಡಿದು ಎಳೆದ್ರೂ ಕೂಡ ನೀನು ಪುಸ್ತಕದ ಕಡೆಗೇನೆ ನಿನ್ನ ಗಮನ ಇದ್ರೆ, ಅದರ ಕಡೆಗೆ ನೀನು ಫೋಕಸ್ ಮಾಡಿದ್ರೆ, ನೀನ್ ನಿಜವಾಗ್ಲೂ ಕೂಡ ಈ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀಯ. ಸೋ ಮೆನಿ ಫ್ರೆಂಡ್ಸ್ ಬರ್ತಾರೆ ನಿಮ್ಗೆ ಓದಕ್ ಕುತ್ಕೊಂಡು ಕೊಡ್ಲ, ಅನೇಕ ಜನ ಬಂದು ಕರೀತಾರೆ, ಏ ಬಾರ ಹೋಗೋಣ, ಏ ಬಾರ ಹೋಗೋಣ, ಬಹಳ ಜನ ಕರೀತಾರೆ. ಆದ್ರೆ ಆ ಎಲ್ಲದನ್ನೂ ಕೂಡ ನೀನ್ ಯಾರು ಕರೆದ್ರೂ ಕೂಡ ನಾನು ಓದ್ಬಾರ್ದು, ನಾನು ಇವತ್ತಿಂದ ಮಾನಸಿಕವಾಗಿ ಸಿದ್ಧತೆ ಆಗಿದ್ದೀನಿ, ನಾನು ಇವತ್ತು ನಮ್ಮ ಮೇಸ್ಟ್ ಹೇಳಿದರೆ ನಾನು ನಿನ್ನ ಮೇಲೆ ಬದಲಾವಣೆ ಮಾಡ್ಕೋಬಾರ್ದು, ನನ್ನ ಗುರಿ ಪರೀಕ್ಷೆ ಒಂದು, ಪರೀಕ್ಷೆ ಒಂದರಲ್ಲಿ ನಾನು ಪಾಸ್ ಆಗಲೇಬೇಕು, ನನ್ನ ಫಲಿತಾಂಶ ಚೆನ್ನಾಗಿ ಬರಲೇಬೇಕು ಅನ್ನುವಂತಹ ಒಂದು ನಿರ್ದಿಷ್ಟವಾಗಿ ನೀವು ಮನಸ್ಸನ್ನು ಮಾಡಿದ್ದೇ ಆದರೆ
ನೀವು ನಿಜವಾಗ್ಲೂ ಕೂಡ ಯಶಸ್ವಿ ಆಗ್ತೀರಾ. ಕನ್ಸಿಸ್ಟೆನ್ಸಿ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ನೀನು ಓದಕ್ ಕೂತ್ಕೊಂಡೆ ಅಂತಂದ್ರು ಒಂದ್ ದಿವಸ ನಿನಗೆ ಡಿಸ್ಟರ್ಬೆನ್ಸ್ ಸ್ವಲ್ಪ ಆಗುತ್ತೆ, ಎರಡನೇ ದಿವಸ ನೀನು ಒಂದೇ ದಿವಸ ಇವತ್ತೋಗ ನಿರ್ಧಾರ ಮಾಡಿಬಿಡ್ತೀಯ ನಾನು ಕೂತ್ಕೊಂಡು ಓದ್ಲೇಬೇಕು ಅಂತೇಳಿ, ಸಾಧ್ಯನೇ ಆಗಲ್ಲ ಅದು. ಯಾಕೆಂದ್ರೆ ಬಹಳ ಎಳಿತಾ ಇರುತ್ತೆ ಬೇರೆ ಬೇರೆವು. ಎರಡನೇ ದಿವಸ ಒಂದು ಅರ್ಧ ಗಂಟೆ ಕುತ್ಕೊಂತೀಯ, ಮತ್ತೆ ಅರ್ಧ ಗಂಟೆ ಆದ ತಕ್ಷಣನೇ ಮತ್ತೆ ಅವೇ ಎಳೆಯಕ್ ಪ್ರಾರಂಭ ಮಾಡ್ತಾವೆ. ಏನೇನೋ ಕಷ್ಟಪಡ್ತೀಯ ಎರಡನೇ ದಿವಸಕ್ಕೆ, ಒಂದು ಅರ್ಧ ಗಂಟೆ ಕಷ್ಟಪಟ್ಟು ಕುತ್ಕೊಂತೀಯ ಅವಾಗ ಎಳಿತವೆ. ಆಮೇಲೆ ಮೂರನೇ ದಿವಸ ಕಷ್ಟಪಟ್ಟು ಒಂದು ಗಂಟೆವರೆಗೆ ಕುತ್ಕೊಳ್ತೀಯ, ಆಮೇಲೆ ನಿಧಾನೋ ಟಿವಿನೋ ಮತ್ತೊಂದೊಂದು ನೆನಪು ಬರುತ್ತೆ. ನಾಲ್ಕನೇ ದಿವಸಕ್ಕೆ ನಿನ್ಗೆ ಅದೇ ಅಡ್ಜಸ್ಟ್ ಆಗೋಗ್ಬಿಟ್ಟಿರುತ್ತೆ. ನಿನ್ ಯಾರೇ ಕರೆದ್ರು ಕೂಡ ಓದೋದ್ರ ಕಡೆಗೆ ಗಮನ ಇರುತ್ತೆ. ಕನ್ಸಿಸ್ಟೆನ್ಸಿ ನಿಂದೇನಾಯ್ತು ಬಂತು. ಕನ್ಸಿಸ್ಟೆನ್ಸಿ ಬಂದಾಗಿಂದ ನಿನ್ಗೇನಾಯ್ತು, ಬೇರೆದ್ರ ಕಡೆಗೆ ಗಮನ ಕಡಿಮೆ ಆಯ್ತು, ಓದೋದ್ರ ಕಡೆಗೆ ನಿನಗೆ ಜಾಸ್ತಿ ಹೆಚ್ಚಿನ ಗಮನ ಬಂತು ಅಲ್ವಾ. ಸೊ ಈ ರೀತಿ ಮಾಡಬೇಕು. ಯಾವತ್ತು ನೋಡಿ, ಒಂದು ನೀರು ಒಂದು ಕಲ್ಲಿನ ಮೇಲೆ ಮೇಲಿಂದ ಹನಿ ಡ್ರಾಪ್ ಬೀಳ್ತಾ ಇದೆ ದಿವಸ ಹನಿ ಬೀಳ್ತಾ ಇದೆ, ಆ ಕಲ್ಲು ಕೂಡ ಆ ಹನಿ ಬಿದ್ದು ಏನಾಗತ್ತಲ್ಲಿ ಏನಾಗುತ್ತೆ, ಆ ಕಲ್ಲು ಕೂಡ ಸಣ್ಣ ಗುಂಡಿ ಆಗೋಗ್ಬಿಡುತ್ತೆ ಹೌದಾ. ಸೊ ಆ ಕಲ್ಲೇ ಆ ಕನ್ಸಿಸ್ಟೆನ್ಸಿ ಆಗಿರ್ತಕ್ಕಂಥ ಆ ನೀರಿಗೆ ಆ ಗುಂಡಿ ಆಗುತ್ತೆ ಅಂದಮೇಲೆ ನಿಮ್ಮ ಮನಸ್ಸು ಕಲ್ಲಿಗಿಂತ ಕಡೆ ಅಲ್ವಲ್ವಾ ಹೌದಾ. ಆ ಕಲ್ಲೇ ಕರಗೋ ಶಕ್ತಿ ಕನ್ಸಿಸ್ಟೆನ್ಸಿಗಿದೆ. ಆ ನೀರು ಪದೇ ಪದೇ ಮೇಲಿಂದ ಮೇಲೆ ಬೀಳ್ತಾ ಇದ್ರೆ ಅದಕ್ಕೆ ಆ ಶಕ್ತಿ ಇದೆ ಅನ್ನೋದಾದ್ರೆ ನಿಮಗೆ ಯಾಕೆ ಆ ಶಕ್ತಿ ಇಲ್ಲ, ಕಲ್ಲಿಗಿಂತ ಏನು ಕಡೆ ಅಲ್ವಲ್ಲ ನೀವು. ಸೊ ಅದಕ್ಕೋಸ್ಕರ ನೀವು, ನಾನು ಕಲ್ಲಿಗಿಂತ ಇವತ್ತು ಕಡೆ ಅಲ್ಲ, ನಾನು ಇವತ್ತಿಂದ ಕೂತ್ಕೊಂಡು ಮನೆಗೆ ಹೋಗಿ ಸರ್ ನೀವು ಹೇಳಿದ್ದೀರಾ ನಾನು ನಿಜವಾಗ್ಲೂ ಕೂಡ ಕೂತ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, ನನಗೆ ಒಂದನೇ ದಿವಸ ಆಗಲ್ಲ ಗೊತ್ತು, ಎರಡನೇ ದಿವಸನಾದರೂ ಪ್ರಯತ್ನ ಮಾಡಿ, ಮೂರನೇ ದಿವಸ ಪ್ರಯತ್ನ ಮಾಡಿ, ನಾಲ್ಕು ಐದು 50 ದಿವಸದಲ್ಲಿ ಬರೀ ನೀವು 10 ದಿವಸ ಪ್ರಯತ್ನ ಮಾಡಿ ಮನಸ್ಸನ್ನು ಗಟ್ಟಿಯಾಗಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್ ಇರ್ತಾರೆ, ನಾಳೆ ಪರೀಕ್ಷೆ ಫಲಿತಾಂಶ ಬಂದಾಗ ಯಾರು ಇರೋದಿಲ್ಲ ಫ್ರೆಂಡ್ಸು ಹೌದಾ. ಸೊ ಇವತ್ತೇನು ಫ್ರೆಂಡ್ಸ್ ಇದಾರಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಯಾವತ್ತಿದ್ರು ಪರೀಕ್ಷೆ ಟೈಮಲ್ಲಿ ಫ್ರೆಂಡ್ಸನ್ನು ಕಡಿಮೆ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಮಿನಿಮೈಸ್ ಆಗಬೇಕು ಗೊತ್ತಾಯ್ತಲ್ಲ. ಫ್ರೆಂಡ್ಸನ್ನು ಕಡಿಮೆ ಮಾಡಿಕೊಂಡಷ್ಟು ನೀವು ಹೆಚ್ಚು ಓದಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಪರೀಕ್ಷೆಗೆ ಯಶಸ್ವಿ ಆಗೋದು ಗ್ಯಾರಂಟಿ. ಒಟ್ಟಾರೆ ನಿಮಗೆ ಇವತ್ತು ಹೇಳಿರೋ ಸೂತ್ರ ಮೊದಲನೇದು ಯಾವುದು, ಎನ್ವಿರಾನ್ಮೆಂಟ್. ನಾವು ಕೂತ್ಕೊಂಡು ಓದ್ತಾ ಇರೋಂಥ ಸುತ್ತಮುತ್ತಲಿನ ವಾತಾವರಣ ಏನಾಗಿರಬೇಕು, ಸ್ವಚ್ಛತೆಯಿಂದ ಕೂಡಿರಬೇಕು, ಪಾಸಿಟಿವ್ ಎನರ್ಜಿ ಅಲ್ಲಿಂದ ಬರಬೇಕು ಹೌದಾ. ಸೊ ಎರಡನೇದು ಪ್ರೊಡಕ್ಟಿವ್ ಅವರ್ಸ್, ನಿಮ್ಮ ಪ್ರೊಡಕ್ಟಿವ್ ಅವರ್ ಯಾವುದು ಅಂತೇಳಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕು, ಯಾವ ಟೈಮ್ನಲ್ಲಿ ಓದಿದ್ರೆ ನನಗೆ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋದನ್ನ. ಮೂರನೇದು ಯಾವುದು, ಲುಕಿಂಗ್ ಟು ಯುವರ್ ಲರ್ನಿಂಗ್ ಸ್ಟೈಲ್, ಯಾವ ರೀತಿ ಓದಿದ್ರೆ ನನಗೆ ತಲೆಗೆ ಹೋಗುತ್ತೆ, ಗಟ್ಟಿಯಾಗಿ ಓದಿದ್ರು, ಮೆಲ್ಲಕ್ಕೆ ಓದಿದ್ರು, ಅಥವಾ ಬೇರೆದನ್ನ ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಚೆನ್ನಾಗಿ ಓದುತ್ತೋ ಇವುಗಳನ್ನ. ಇದು ಮೂರನೇದು. ನಾಲ್ಕನೇದು ಎಲಿಮಿನೇಟ್ ನೆಗೆಟಿವಿಟಿ, ನಿಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕತೆಯನ್ನು ತೆಗೆದು ಹಾಕಬೇಕು. ಐದನೇದು ಮ್ಯಾನೇಜ್ ಯುವರ್ ಸ್ಟ್ರೆಸ್, ನಿಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೋಬೇಕು, ಒತ್ತಡವನ್ನು ನಿರ್ವಹಣೆ ಮಾಡ್ಕೋಬೇಕು. ಮತ್ತೆ ಐದನೇದು ಆರನೇದು ಯಾವುದು, ಸಿನ್ಸಿಯಾರಿಟಿ. ಸಿನ್ಸಿಯಾರಿಟಿ ಬರಬೇಕು ನಿಮಗೆ, ಸಿನ್ಸಿಯಾರಿಟಿ ಬಂದರೆ ನಿಮಗೆ ಸೀರಿಯಸ್ ಬಿಟ್ಟು ಸಿನ್ಸಿಯಾರಿಟಿಯನ್ನು ರೂಢಿ ಮಾಡ್ಕೊಳ್ಳಿ, ನೀವು ಯಶಸ್ವಿ ಆಗ್ತೀರಾ. ಇನ್ನು ಐದನೇದು ಯಾವುದು, ಫೋಕಸ್, ಸಾರಿ ಏಳನೇದು ಫೋಕಸ್ ಮತ್ತು ಕನ್ಸಿಸ್ಟೆನ್ಸಿ. ಆ ಫೋಕಸ್ ಮಾಡಿ ಏಕಾಗ್ರತೆ ಸಂಕಲ್ಪ ಶಕ್ತಿಯನ್ನು ಹೊಂದಿ ನೀವು ಪರೀಕ್ಷೆಯಲ್ಲಿ ತುಂಬ ಯಶಸ್ವಿ ಆಗ್ತೀರಾ. ಇಂತಹ ಒಂದು ವಿಚಾರಗಳನ್ನು ಸರಿಯಾಗಿ ನೀವು ಮನದಟ್ಟು ಮಾಡಿಕೊಂಡು ಪರೀಕ್ಷೆ ಅದೇ ರೀತಿ ನೀವು ಫಾಲೋ ಮಾಡಿದ್ರಲ್ಲಿ ನೀವು ನಿಜವಾಗ್ಲೂ ಕೂಡ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳಿ ಭಾವಿಸ್ತಾ, ನಾನು ಹೇಳಲಿಕ್ಕೆ ಇಷ್ಟು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಸಪ್ತ ಸೋಪಾನದಂತೆ 7 ಪರೀಕ್ಷಾ ಸಿದ್ಧತೆಗಳ 7 ಮೆಟ್ಟಿಲುಗಳನ್ನು ತುಂಬ ಅರ್ಥಪೂರ್ಣವಾಗಿ ತಮ್ಮೆಲ್ಲರಿಗೂ ಕೂಡ ಮನದಟ್ಟಾಗುವಂತೆ
कार्यक्रम उद्देशी तमेलू सहाय परीक्षा पद्धतिया समालोचना सभली नम शाल हि शिक्षक नागरसरवरी सिबंदी वर्ग पगू तमेल परवा हृत्पूर्वक धन्यवाद इलीवरे शांत रीत कूतु